ಫೈನಲಿ ಪೂರ್ವಾಂಕುರ ವಿಲ್ಲಾ ತೆರವು ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ. ಆದರೆ ಮಹದೇವಪುರದ ಬಾಗ್ಮನೆ ಟೆಕ್ ಪಾರ್ಕ್ ಪಕ್ಕದಲ್ಲಿರುವಂತಹ ವಿಲ್ಲಾ ಇದು. ವಿಲ್ಲಾ ತೆರವು ಖಂಡಿಸಿ ವಿಲ್ಲಾ ನಿವಾಸಿಗಳು ಕಣ್ಣೀರ್ ಹಾಕ್ತಾ ಇದ್ದಾರೆ, ಹೈಡ್ರಾಮಾ ಮಾಡ್ತಾ ಇದ್ದಾರೆ, ಜೆಸಿಬಿ ಮುಂದೆ ಕೈ ಮುಗಿದು ನಿವಾಸಿಗಳು ಬೇಡ್ಕೊಳ್ತಾ ಇದ್ದಾರೆ. ನೋಡಿ, ಕೊನೆಗೂ ಕೂಡ ಪೂರ್ವಾಂಕರ ವಿಲ್ಲಾ ತೆರವು ಕಾರ್ಯಾಚರಣೆ ನಡೀತಾ ಇರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ವಿಲ್ಲಾ ನಿವಾಸಿಗಳು ಆ ಭಾಗದಲ್ಲಿ ವಾಸ ಮಾಡುವಂತವರು ಕಣ್ಣೀರ್ ಹಾಕ್ತಾ ಇದ್ದಾರೆ ಕೆಲವೊಂದಿಷ್ಟು ಜನ. ಇನ್ನೂ ಕೆಲವೊಂದಿಷ್ಟು ಜನ ಅಲ್ಲಿ ಜೆಸಿಬಿಯ ಮುಂಭಾಗದಲ್ಲಿ ನಿಂತ್ಕೊಂಡು ಈ ರೀತಿಯಾಗಿ ಮಾಡಬೇಡಿ, ಯಾರು ಮಾಡಲಿಕ್ಕೆ ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದು ಅನ್ನೋ ರೀತಿಯ ಹೇಳಿಕೆಗಳನ್ನು ಅಲ್ಲಿ ಕೊಡ್ತಾ ಇರುವಂತಹ ಮಹಿಳೆಯರನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಆ ಭಾಗದಲ್ಲಿ ಸಾಕಷ್ಟು ಜನ ಅಲ್ಲಿ ವಾಸ ಮಾಡುವಂತಹ ನಿವಾಸಿಗಳು, ಅದರಲ್ಲೂ ಮಹಿಳೆಯರೇ ತುಂಬ ಜನ ಅಲ್ಲಿ ಸೇರಿಕೊಂಡಿರುವಂತಹ ದೃಶ್ಯಗಳನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಿ. ಜೆಸಿಬಿಗೆ ಅಡ್ಡಲಾಗಿ ನಿಂತು ನಿವಾಸಿಗಳು ಅಲ್ಲಿ ಪ್ರತಿಭಟನೆಯನ್ನ ಕೂಡ ನಡೆಸ್ತಾ ಇರುವಂತಹ ದೃಶ್ಯಗಳನ್ನ ತಾವು ಗಮನಿಸಿದ್ರಿ. ನಿವಾಸಿಗಳನ್ನ ತಳ್ಳಿ ಪೊಲೀಸರು ತೆರವಿಗೆ ಮುಂದಾಗ್ತಾರೆ. 15 ವರ್ಷಗಳಿಂದ ನಾವು ತೆರಿಗೆ ಕಟ್ಟಿದ್ದೇವೆ ಅಂತ ಅಲ್ಲಿನ ನಿವಾಸಿಗಳು ಹೇಳ್ತಾ ಇದ್ದಾರೆ. ಬ್ಯಾಂಕ್ ಲೋನ್ ಮಾಡಿಸಿದ್ದೀವಿ, ಕಷ್ಟಪಟ್ಟು ವಿಲ್ಲಾ ಖರೀದಿ ಮಾಡಿದ್ದೀವಿ, ಯಾವುದೇ ಕಾರಣಕ್ಕೂ ವಿಲ್ಲಾ ತೆರವಿಗೆ ನಾವು ಬಿಡಲ್ಲ ಅಂತ ಗೋಳಾಟವನ್ನ ಮಾಡ್ತಾ ಇದ್ದಾರೆ ಆ ಭಾಗದ ನಿವಾಸಿಗಳು. ಆದ್ರೆ ಕಣ್ಣೀರಿಗೆ ಕರಗದೆ ಕಾರ್ಯಾಚರಣೆಗೆ ಮುಂದಾಗಿದೆ ಬಿಬಿಎಂಪಿ. ಬರೀ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ಜಾಯ್ನ್ ಆಗ್ತಾ ಇದ್ದಾರೆ. ಮಾದೇಶ್, ಫೈನಲಿ ಪೂರ್ವಾಂಕರ ವಿಲ್ಲಾ ತೆರವು ಮಾಡಲಿಕ್ಕೆ ಬಿಬಿಎಂಪಿ ಮುಂದಾಗಿದೆಯಲ್ಲ, ಅದು ನಿಜಕ್ಕೂ ಬಿಬಿಎಂಪಿನ ನಿಜವಾಗ್ಲೂ ಮುಂದಾಗಿದೆಯಾ ಅನ್ನೋ ರೀತಿಯ ಪರಿಸ್ಥಿತಿ ಪ್ರಶ್ನೆ ಇದೆ ಈಗ. ಖಂಡಿತವಾಗ್ಲೂ ಶ್ರುತಿ, ನಿಜಕ್ಕೂ ಕೂಡ ಯಾಕೆ ಈ ತರದ ತೆರವು ಕಾರ್ಯಾಚರಣೆಯನ್ನ ಮಾಡೋದಿಲ್ಲ ಅನ್ನೋ ತರದ ಪ್ರಶ್ನೆಗಳು ಜೋರಾಗಿ ಕೇಳಿ ಬರ್ತಾ ಇತ್ತು. ಅಂದ್ರೆ ವಿಲ್ಲಾಗಳನ್ನ ಯಾಕೆ ಮುಟ್ತಾ ಇಲ್ಲ ಅನ್ನುವಂತ ಪ್ರಶ್ನೆಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಮಾರ್ಕಿಂಗ್ ಅನ್ನ ಮಾಡಿ ಬಿಬಿಎಂಪಿ ಅಧಿಕಾರಿಗಳು ಬಂದು ಮಾರ್ಕಿಂಗ್ ಅನ್ನ ಮಾಡಿ ಎಷ್ಟು ಇಲ್ಲಿ ಒತ್ತುವರಿ ಆಗಿದೆ ಇವೆಲ್ಲವನ್ನೂ ಕೂಡ ಲೆಕ್ಕ ಹಾಕಿದ್ರು. ಅಂದ್ರೆ 2.4 ಮೀಟರ್ ಹಾಗೆ 100 ಮೀಟರ್ ವರೆಗೂ ಇದು ಒತ್ತುವರಿ ಆಗಿದೆ ಅನ್ನುವಂಥದ್ದು. ಅಂದರೆ ಪೂರ್ವಾಂಕರ ಲೇಔಟ್ನಲ್ಲಿ ಏನಿದೆ ಇಲ್ಲಿ ಒತ್ತುವರಿ ಆಗಿದೆ ಅನ್ನುವಂಥ ಹಿಟ್ಟಲ್ಲಿ ಅವರು ಮಾರ್ಕಿಂಗನ್ನು ಮಾಡಿದರು. ಇವತ್ತು ತೆರವು ಕಾರ್ಯಾಚರಣೆಗೂ ಕೂಡ ಬಿಬಿಎಂಪಿ ಅಧಿಕಾರಿಗಳು ಒಂದು ಹಿಟಾಚಿ ಹಾಗೆ ಜೆ ಸಿ ಬಿಯ ಮೂಲಕ ಸ್ಥಳಕ್ಕೆ ಬಂದಿದ್ದರು. ಆದರೆ ಸ್ಥಳಕ್ಕೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ವಿರೋಧ ಕೂಡ ವ್ಯಕ್ತ ಆಯಿತು. ಇಲ್ಲಿನ ನಿವಾಸಿಗಳು ನಮ್ದು ಯಾವುದೇ ರೀತಿಯಾದಂಥ ತಪ್ಪಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಅಧಿಕಾರಿಗಳು ಕೇಳ್ಕೊಂಡ್ರು, ಅಂದರೆ ಇವತ್ತು ಒಂದಿನಾದರೂ ನಮಗೆ ಪರ್ಮಿಷನ್ ಕೊಡಿ, ಯಾಕೆ ಈ ಥರ ಏಕಾಏಕಿ ಬಂದು ನಮ್ಮ ಮೇಲೆ ಈ ಅಂದರೆ ನಮ್ಮ ಮನೆಗಳನ್ನು ತೆರವು ಮಾಡುವಂಥ ಕೆಲಸಕ್ಕೆ ಮುಂದಾಗ್ತಿದ್ದೀರಿ ಅನ್ನುವಂಥ ನಿಟ್ಟಿನಲ್ಲಿ ಕಣ್ಣೀರಿಟ್ಟರು, ಗೋಳಾಡಿದರು. ಈ ಥರ ತೆರವು ಕಾರ್ಯಾಚರಣೆ ಬಿಬಿಎಂಪಿ ಶುರು ಮಾಡ್ತು. ಶುರು ಮಾಡಿದ ಕೂಡಲೇ ವಿರೋಧ ಕೂಡ ವ್ಯಕ್ತ ಆಯಿತು, ಆಕ್ರೋಶ ಕೂಡ ವ್ಯಕ್ತ ಆಯಿತು. ಸಂಪೂರ್ಣವಾಗಿ ಅಂದರೆ ಎಲ್ಲಿಂದ ಎಲ್ಲಿವರೆಗೂ ಈ ತೆರವು ಕಾರ್ಯಾಚರಣೆ